ಸೀಸನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಸುಜಾತಾ ಮೇಡಮ್ ನಮಸ್ಕಾರಗಳು. ಇಂದಿನ ಮುಖ್ಯಾಂಶಗಳು: ವಾರಾಂತ್ಯ ಕರ್ಫ್ಯೂ, ರಸ್ತೆಗಳಿದ್ದ ಬೈಕ್ ವಾಹನಗಳು ತಡೆದು ಪಾಠ ಕಲಿಸಿದ ಪೊಲೀಸರು. ರಸ್ತೆ ಕಾಮಗಾರಿಕೆಗೆ ಚಾಲನೆ ನೀಡಲು ಸಚಿವರಿಗೆ ವಿದ್ಯಾರ್ಥಿಗಳಿಂದ ಮನವಿ. ಬಸವ ಕಲ್ಯಾಣ, 10.40 ಲಕ್ಷ ಹಣ ಕಳವು, ಇಬ್ಬರು ಆರೋಪಿಗಳ ಬಂಧನ. ಹುಮ್ನಾಬಾದ್ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ 16 ವಿದ್ಯಾರ್ಥಿಗಳಿಗೆ ಸೋಂಕು ಪತ್ತೆ. 375 ಪ್ರಕರಣಗಳು ದಾಖಲು, 36 ವಾಹನಗಳ ಜಪ್ತಿ. ಬೀದರ್ ಜಿಲ್ಲೆಯಾದ್ಯಂತ ಪ್ರತಿ ದಿವಸ ಜಾಸ್ತಿ ಪತ್ತೆಯಾಗುತ್ತಿರುವ ಹೆಮಾರಿ ಕಿಲ್ಲರ್ ಕೊರೋನಾದ ಆರ್ಭಟಕ್ಕೆ ಬ್ರೇಕ್ ಹಾಕಲು ಜಿಲ್ಲಾಡಳಿತದಿಂದ ಕಳೆದ ಶುಕ್ರವಾರ ರಾತ್ರಿ 8 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆಯವರೆಗೆ ಜಾರಿಯಲ್ಲಿದ್ದ ವೀಕೆಂಡ್ ಕರ್ಫ್ಯೂನಿಂದ ಬೀದರ್ ನಗರ ಸಂಪೂರ್ಣ ಸ್ತಬ್ಧವಾಗಿತ್ತು. ಭಾನುವಾರ ನಗರದ ಮುಖ್ಯ ವೃತ್ತದಲ್ಲಿ ಪೊಲೀಸ್ ಅಧಿಕಾರಿಗಳು ಖುದ್ದಾಗಿ ನಿಂತು ಸುಖ ಸುಮ್ಮನೆ ರಸ್ತೆಯ ಮೇಲೆ ಕಾಣಿಸುವ ಬೈಕ್ ಸವಾರಗಳನ್ನು ತಡೆದು ನೀತಿ ಪಾಠ ಬೋಧಿಸಿ ಸರ್ಕಾರದ ಆದೇಶಕ್ಕೆ ಸಹಕರಿಸಿ ಜಿಲ್ಲೆಯಲ್ಲಿ ಸೋಂಕು ಜಾಸ್ತಿ ಹರಡದಂತೆ ನೋಡಲು ಸಹಕರಿಸುವಂತೆ ಮನವಿ ಮಾಡಿದರು. ವಾರಾಂತ್ಯ ಕರ್ಫ್ಯೂ ಭಾನುವಾರ ಬೀದರ್ ಜಿಲ್ಲೆಯ ಪ್ರಮುಖ ಕೇಂದ್ರ ಗಾಂಧಿಗಂಜ್ ವ್ಯಾಪಾರಸ್ಥರು ಅಂಗಡಿಗಳ ಮುಂಗಟ್ಟುಗಳು ಮುಚ್ಚಿ ಜಿಲ್ಲಾಡಳಿತಕ್ಕೆ ಸಹಕರಿಸಿದರು. ಬಾಗ್ದಾಲ್ ಠಾಣೆಯ ಪಿಎಸ್ಐ ಸಂಗೀತ ಅವರು ಹಳ್ಳಿಗಳಲ್ಲಿ ಎಲ್ಲ ಅಂಗಡಿಗಳನ್ನು ಮುಚ್ಚುವಂತೆ ಅಂಗಡಿಯ ಮಾಲೀಕರಿಗೆ ಎಚ್ಚರಿಕೆ ಕೊಟ್ಟರು. ಸುಖ ಸುಮ್ಮನೆ ರಸ್ತೆಯ ಮೇಲೆ ಬೈಕ್ ವಾಹನಗಳನ್ನು ತಡೆದು ನೀತಿ ಪಾಠ ಬೋಧಿಸಿದರು. ಕೆಲ ಹಳ್ಳಿಗಳಲ್ಲಿ ವ್ಯಾಪಾರ ನಡೆಸುತ್ತಿದ್ದ ಕಿರಣ ಅಂಗಡಿ, ಹೋಟೆಲ್ ಅಂಗಡಿಗಳಿಗೆ ಸಂಬಂಧಿಸಿದ ಠಾಣೆಯ ಪೊಲೀಸರು ಬಂದು ಅವುಗಳನ್ನು ಮುಚ್ಚಿಸಿದರು. Thank you.
ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣರವರಿಗೆ ವಿದ್ಯಾರ್ಥಿಗಳು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಮುಖಂಡ ರತ್ನದೀಪ್ ಕಸ್ತೂರಿ ಮಾತನಾಡಿ, ನಮಗೆ ದಿನನಿತ್ಯ ಕಾಲೇಜಿಗೆ ಹೋಗಲು ಬಹಳಷ್ಟು ತೊಂದರೆಯಾಗುತ್ತಿದೆ. ಟೆಂಡರ್ ಆಗಿ 2 ವರ್ಷ ಕಳೆದರೂ ಕಾಮಗಾರಿ ಚಾಲನೆ ಮಾಡಿಲ್ಲ. ಏಕೆ? ಮಳೆಗಾಲ ಬಂದು ಅಂದರೆ ಕಾಲೇಜಿಗೆ ಹೋಗಲು ಆಗುವುದೇ ಇಲ್ಲ. ಅಷ್ಟು ಹದಗೆಟ್ಟ ರಸ್ತೆಯಾಗಿದೆ. ದಯವಿಟ್ಟು ವಿದ್ಯಾರ್ಥಿಗಳನ್ನು ಅರ್ಥ ಮಾಡಿಕೊಳ್ಳಿ. ನಮಗೆ 15 ದಿವಸದೊಳಗೆ ಕಾಮಗಾರಿ ಚಾಲನೆ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಸ್ನೇಹ ರೆಡ್ಡಿ, ಕಾವ್ಯ ರಾಜ್ಕುಮಾರ್, ಅಕ್ಷತಾ ಪಿಟ್ರೆ, ಪಾರ್ವತಿ, ಸಿಂಧು, ಪ್ರತೀಕ್ಷಾ, ಅಂಬಿಕಾ, ಪ್ರಿಯಾಂಕಾ, ಧ್ಯಾನೇಶ್ವರ್, ರವಿರಾಜ್ ಉಪಸ್ಥಿತರಿದ್ದರು. ನಾವು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ನವ್ರು ಅನುಭವಿಸ್ತಾರೆ ಸರ್. ವಿದ್ಯಾರ್ಥಿಗಳು ನಮ್ಮ ಕಾಲೇಜಲ್ಲಿ ಶಿಫ್ಟ್ ಆಗಿ ಸರ್, ಇಲ್ಲಿಂದ ಸರ್ ಇಲ್ಲಿ 3 ವರ್ಷ ಇರ್ತಾರೆ ಅಲ್ಲಿ ಕಾಲೇಜ್ ಶಿಫ್ಟ್ ಆಗಿ. ಕಾಲೇಜ್ ಶಿಫ್ಟ್ ಆಗಲ್ಲ ಏನಂದರೆ ರಸ್ತೆ ಇದೆಯಲ್ಲ ಸರ್, ಫಸ್ಟ್ ಡಿಪೋದಿಂದ ನಾವು ಪ್ರತಿನಿತ್ಯ ಕಾಲೇಜ್ ಹೋಗ್ಬೇಕಾದಲ್ಲಿ ರಸ್ತೆ ಆಲ್ರೆಡಿ ಟೆಂಡರ್ ಆಗಿದೆ ಅಂತ ಸರ್. ನಮಗೆ ಗೊತ್ತಿದ್ದ ಪ್ರಕಾರ ನರೋಟೆನವರಿಗೆ ಸಿಕ್ಕಿದಂಥದ್ದು ಕಾಮಗಾರಿಗೆ 2 ವರ್ಷ ಮುಂಚೆನೇ ಆಗಿದೆ ಅಂತ. ಆದರೆ ಇವತ್ತಿನವರೆಗೆ ಆ ಕಾಲೇಜು ಯಾವುದೇ ರೀತಿಯಲ್ಲಿ ಕೆಲಸದೇ ಚಾಲನೆನೂ ಆಗಿಲ್ಲ ಸರ್. ಅದು ಚಾಲನೆ ತಾವೇ ಕೊಡ್ಬೇಕಂತ ಸರ್. ನಾವೇ ರೋಡ್ ಇಟ್ಟಿದ್ದೀವಿ. ಹಾಂ ಸರ್, ಅದೇ ಸರ್ ಸರ್ ದಯವಿಟ್ಟು, ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಗೊತ್ತಿದೆ ಜಾಸ್ತಿ. ಹಾಂ ಸರ್, ಅದೇ ರೀತಿ ನಮ್ಮ ರಸ್ತೆ ಬಂದು ಬಸವ ಕಲ್ಯಾಣ ನಗರದಲ್ಲಿ ಈಚೆಗೆ ನಡೆದಿದ್ದ ನೆಲ್ಸ್ಟ್ರೋಡ್ ಪ್ರೈವೇಟ್ ಲಿಮಿಟೆಡ್ ಫೈನಾನ್ಸ್ ನಲ್ಲಿಯೂ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲ್ಲಿನ ಪೊಲೀಸರು 2 ಆರೋಪಿಗಳನ್ನು ಬಂಧಿಸಿ ಅವರಿಂದ 10.40 ಲಕ್ಷ ರೂಪಾಯಿ ವಶಪಡಿಸಿಕೊಂಡಿದ್ದಾರೆ. December 6 ರಾತ್ರಿ ಫೈನಾನ್ಸ್ ಶೆಟ್ಟರ್ನ ಬೀಗ ತೆಗೆದು ತಿಜೋರಿಯಲ್ಲಿ ಇಟ್ಟಿದ್ದ 10,83,645 ಹಣ ದೋಚಲಾಗಿತ್ತು. ಫೈನಾನ್ಸ್ ವ್ಯವಸ್ಥಾಪಕ ಮನೋಹರ್ ಈ ಬಗ್ಗೆ ಬಸವ ಕಲ್ಯಾಣ ನಗರ ಠಾಣೆಗೆ ದೂರು ನೀಡಿದ್ದರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರಿಂದ ಮತ್ತೆ ಕಾರ್ಯ ಕೈಗೊಂಡ ಹುಮ್ನಾಬಾದ್ ತಾಲೂಕಿನ ದುಬಲ್ಗುಂಡಿಯಿಂದ 2 ಆರೋಪಿಗಳನ್ನು ಬಂಧಿಸಿ ಅವರಿಂದ 10.40 ಲಕ್ಷ ರೂಪಾಯಿ ಹಣ ಹಾಗೂ ಕಾರು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದರು. ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ತಿಳಿಸಿದ್ದಾರೆ. ಸಿಬಿಐ ಗೋಪಾಲ್ ನಾಯಕ ನೇತೃತ್ವದಲ್ಲಿ ರಚಿಸಿದ ತಂಡದಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಾದ ಅಮರ್ ಕುಲಕರ್ಣಿ ಹಾಗೂ ಕಿರಣ್ ಧೋತ್ರೆ ಕಳ್ಳರನ್ನು ಪತ್ತೆ ಹಚ್ಚಿದ್ದಾರೆ. ಸಿಬ್ಬಂದಿ ಶಿವರಾಜ್, ವಸಂತ್, ದಿಲೀಪ್, ಬಸವರಾಜ್, ಸುನೀಲ್ ಕುಮಾರ್, ವಿಜಯ್ ಕುಮಾರ್, ಚಿದಾನಂದ್, ಪ್ರಶಾಂತ್, ಉದಯ್ ಕುಮಾರ್, ಸಿಮನ್, ಅಶೋಕ್, ಅರವಿಂದ್, ಜ್ಞಾನ್ ರೆಡ್ಡಿ ಪತ್ತೆ ಕಾರ್ಯದಲ್ಲಿ ಸಹಕರಿಸಿದ್ದಾರೆ. ನಮಸ್ಕಾರ. ಇದೇ ತಿಂಗಳು 5ನೇ ತಾರೀಕು ರಾತ್ರಿ 6ನೇ ತಾರೀಕಿನ ಅರ್ಲಿ ಮಾರ್ನಿಂಗ್ ಬಸವ ಕಲ್ಯಾಣ ಪಟ್ಟಣದ ಶಿವಪುರ ರಸ್ತೆ ಮೂಕಾಂಬಿಕಾ ಆಸ್ಪತ್ರೆ ಬಳಿ ಇರತಕ್ಕಂಥ ನೆಕ್ಸ್ಟ್ರೋ ಪ್ರೈವೇಟ್ ಲಿಮಿಟೆಡ್ ಫೈನಾನ್ಸ್ ಕಂಪನಿ ಈ ಒಂದು ಬ್ಯಾಂಕ್ನ ಬಾಗಿಲು ತೆಗೆದು ಅಲ್ಲಿ ತಿಜೋರಿಯಲ್ಲಿಟ್ಟಿದ್ದ ಅಂತಹ ಸುಮಾರು 10,83,645 ರೂಪಾಯಿಗಳ ಕಳ್ಳತನಾಗಿತ್ತು. ಸೊ ಅಲ್ಲಿ ಫಿರ್ಯಾದಿ ಶ್ರೀ ಮನೋಹರ್ ಇವರು ಬ್ರಾಂಚ್ ಮ್ಯಾನೇಜರ್ ಆಗಿರ್ತಾರೆ. ಇವರು ಬಸವ ಕಲ್ಯಾಣ ನಗರ ಠಾಣೆಯಲ್ಲಿ ನೀಡಿದ ದೂರಿನನ್ವಯ ಬಸವ ಕಲ್ಯಾಣ ನಗರ ಠಾಣೆಯಲ್ಲಿ ಕ್ರೈಮ್ ನಂಬರ್ 5/2022 ಅಂಡರ್ ಸೆಕ್ಷನ್ 457-380 IPC ಅಂತೆ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆಯನ್ನು ನಮ್ಮ CPI ಬಸವ ಕಲ್ಯಾಣದಂಥ ಶ್ರೀ ಗೋಪಾಲ್ ನಾಯ್ಕ ಅವರು ವಹಿಸಿಕೊಂಡಿದ್ದರು. ಅವರಿಗೆ ಬಸವ ಕಲ್ಯಾಣ PSI ಆದಂಥ ಶ್ರೀ ಅಮರ್ ಕುಲಕರ್ಣಿ ಅವರು ಹಾಗೂ ಬಸವ ಕಲ್ಯಾಣ ಗ್ರಾಮೀಣ ಠಾಣೆಯ PSI ಆದಂಥ ಶ್ರೀ ಕಿರಣ್ ಅವರು ಮತ್ತು ಅವರ ಇಡೀ ತಂಡ ಎಲ್ಲ ಸಿಬ್ಬಂದಿಗಳು ನಮ್ಮ DSP ಹುಮ್ನಾಬಾದಂಥ ಶ್ರೀ ಸೋಮಲಿಂಗ್ ಕುಂಬಾರ ಅವರು ಮತ್ತು ನಮ್ಮ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದಂಥ ಡಾಕ್ಟರ್ ಗೋಪಾಲ್ ಬ್ಯಾಕೋಡ್ ಅವರು ಇವರ ಮಾರ್ಗದರ್ಶನದಲ್ಲಿ ಆದಷ್ಟು ಬೇಗ ಈ ಪ್ರಕರಣವನ್ನು ಪತ್ತೆ ಮಾಡಿ ಮತ್ತು ಆರೋಪಿತರನ್ನು ದಸ್ತಗಿರಿ ಮಾಡಿ 2 ಆರೋಪಿತರು ಇವರು ಹುಮ್ನಾಬಾದ್ ತಾಲೂಕಿನ ದುಬಲ್ಗುಂಡಿಗೆ ಸೇರಿದವರಾಗಿರ್ತಾರೆ. ಇವ್ರನ್ನ ದಸ್ತಗಿರಿ ಮಾಡಿ ಇವರಿಂದ ಒಟ್ಟು 10,40,000
ಹಣ ನಗದು ಹಣವನ್ನು ಕೂಡ ಜಪ್ತಿ ಮಾಡಲು ಯಶಸ್ವಿಯಾಗಿರ್ತಾರೆ. ಸೊ ನಮ್ಮ ಎಲ್ಲ ತನಿಖಾ ತಂಡದ ಕರ್ತವ್ಯಕ್ಕೆ ನಾನು ಶ್ಲಾಘನೆಯನ್ನು ನೀಡ್ತೇನೆ. ಬಹಳ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಈ ಒಂದು ಕೃತ್ಯಕ್ಕೆ ಬಳಸಲಾದಂತಹ ಒಂದು ಕಾರನ್ನು ಕೂಡ ಈ ತನಿಖೆ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಜಪ್ತಿ ಮಾಡಿರ್ತಾರೆ. ಇದೊಂದು ಸ್ವಿಫ್ಟ್ ಡಿಸೈರ್ ಕಾರ್ ಆಗಿರ್ತದೆ. ಆರೋಪಿತರು ತಮ್ಮ ಸಂಬಂಧಿಕರ ಕಡೆಯಿಂದ ತೆಗೆದುಕೊಂಡು ಬಂದು ಬೇರೆ ಯಾವುದೋ ಕಾರಣ ನೀಡಿ ತೆಗೆದುಕೊಂಡು ಬಂದಿರ್ತಾರೆ. ಈ ಕಾರನ್ನು ಕೂಡ ನಮ್ಮ ತನಿಖಾಧಿಕಾರಿಗಳು ಜಪ್ತಿ ಮಾಡಿರ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಮೆಟ್ರಿಕ್ ವಸತಿ ಶಾಲೆಯಲ್ಲಿ ಶನಿವಾರ 16 ಮಕ್ಕಳಿಗೆ ಕೊರೋನಾ ವಕ್ಕರಿಸಿದೆ. ಸುದ್ದಿ ತಿಳಿದ ಕೂಡಲೇ ಶಾಸಕ ರಾಜಶೇಖರ್ ಪಾಟೀಲ್ ಶಾಲೆಗೆ ಭೇಟಿ ನೀಡಿದರು. ಎಷ್ಟು ಮಕ್ಕಳಲ್ಲಿ ಸೋಂಕು ಕಂಡು ಬಂದಿದೆ ಎಂದು ಸಚಿವರು ವೈದ್ಯರಿಗೆ ಪ್ರಶ್ನೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, 2 ದಿನಗಳ ಹಿಂದೆ 5 ಮಕ್ಕಳಿಗೆ ಕೊರೋನಾ ಸೋಂಕು ದೃಢಪಟ್ಟಿತ್ತು. ಅಂದಿನ ದಿವಸ 140 ಮಕ್ಕಳಿಗೆ ಕೊರೋನಾ ಟೆಸ್ಟ್ ಮಾಡಿಸಲಾಯಿತು. 140 ಮಕ್ಕಳಲ್ಲಿ 16 ಮಕ್ಕಳಿಗೆ ಕೊರೋನಾ ಸೋಂಕು ಪತ್ತೆಯಾಗಿದೆ. ಕೆಲವು ಮಕ್ಕಳು ಅವರ ಮನೆಯಲ್ಲಿ ಕ್ವಾರಂಟೈನ್ನಲ್ಲಿದ್ದಾರೆ. ಉಳಿದ ಮಕ್ಕಳು ವಸತಿ ಶಾಲೆಯಲ್ಲಿ ಕ್ವಾರಂಟೈನ್ನಲ್ಲಿದ್ದಾರೆ. ಗಡಿ ಜಿಲ್ಲೆ ಬೀದರೆಯಾಗಿದೆ. ದಿನಕ್ಕೆ ಕೊರೋನಾ ಸೋಂಕು ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ಶಾಸಕರು ತಿಳಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಫೀಸರ್ ವಿಆರ್ ಶ್ರೀ ಲಕ್ಷ್ಮಣರಾವ್ ಬುಳ್ಳ, ವಸತಿ ಶಾಲೆಯ ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗದವರು ಇದ್ದರು. ಇಲ್ಲ, ಅವ್ರ ಐಸೋಲೇಷನ್ ಎಲ್ಲಿದ್ದೀರಿ? ಇವರೇ ಕ್ವಾರಂಟೈನ್ ಇಲ್ಲೇ ಐಸೋಲೇಷನ್ ಮಾಡ್ರಿ. ಈಗ ಮತ್ತೆ ಮುಂದೆ 15 ತಾರೀಕು ಆಗಿದೆ ಅಂತಲ್ಲ, ನಿನ್ನೆ ರಾತ್ರಿ ನಿನ್ನೆ ಮಾಹಿತಿ ಬಂತು ನನಗೆ. ಹಾಂ, ಅವರು ಬೇರೆ ಕಡೆ ಕ್ವಾರಂಟೈನ್ ಆಗುತ್ತೆ. ಎಲ್ಲಿದ್ದಾರೆ? ಇಮಿಡಿಯೇಟ್ ಆಗಿ ರಿಪೋರ್ಟ್ ಬಂದಿಲ್ಲ. ಎಷ್ಟು ಮಂದಿ ಇದ್ದಾರೆ ಮಕ್ಕಳು? ಪೇರೆಂಟ್ಸಿಗೆ ಫೋನ್ ಮಾಡಿ ಯಾರಿದ್ರು ಅವ್ರಿಗೆ ಕೊಟ್ಟು ಕಳಿಸ್ಬಿಡಿ. ಯಾರು ಪಾಸಿಟಿವ್ ಬಂದಿದೆ, ಯಾರಿಗೆ ಪಾಸಿಟಿವ್ ಬಂದಿದೆ ಅವ್ರು ಮಾತ್ರ ಇಲ್ಲಿಗೆ ಕೊಡಿ. ಅವ್ರಿಗೆ ಟ್ರೀಟ್ಮೆಂಟ್ ಬೇಕು ಎಲ್ಲರೂ ಕೂಡ ವ್ಯವಸ್ಥೆ ಮಾಡೋಣ. ಯಾರಿಗೆ ಬಿಸಿಲು ನಿಮ್ಮ ಪ್ರಿನ್ಸಿಪಾಲ್ ಯಾರು ಮತ್ತೆ ಬೇರೆ ಯಾರು ಇಂಪಡ್ತಿದಾರಪ್ಪ? ಈಗ ಅವರಿಗೆಲ್ಲ ಏನೋ ಸ್ವಲ್ಪ ಫುಡ್ ಇದು ಏನಾದರೂ ಬೇರೆ ಥರ ಬೇಕಾಗಿತ್ತು ಅಂದ್ರೆ ಕೂಡ ವ್ಯವಸ್ಥೆ ಮಾಡಬೇಕು. ಅವ್ರಿಗೆ ಇಲ್ಲದೆ ಅಂದ್ರೆ ಹೇಳಿ, ನಾವು ಮಾಡಿಸ್ತೀವಿ ವ್ಯವಸ್ಥೆ ಎಲ್ಲ. ಹಾಂ, ಯಾಕಂದ್ರೆ ಸ್ವಲ್ಪ ಪ್ರೋಟೀನ್ ಇಲ್ಲಿರಬೇಕು. ನಮ್ಮ ಡಾಕ್ಟ್ರೆ ಬರಿ. ಹಾಂ, ಏನು ಹೇಳಿದ್ರಿ? ಇಲ್ಲ ಇಲ್ಲ, ಬೇಡ. ಈಗ ನೋಡಮ್ಮ, ಮತ್ತೊಂದು ಮನೆಗೆ ಹೋಗಿ ಅವರಿಗೆಲ್ಲ ಸೌಲಭ್ಯಗಳು ಸಿಗಲ್ಲ. ಈಗ ಇಲ್ಲೇ ಡಾಕ್ಟರ್ಸ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಇನ್ನೊಂದು ಏನು, 5 ದಿವಸ 6 ದಿವಸ ಇದು ಮೈಲ್ಡ್ ಇದೆ. ಇನ್ನೊಂದು 2 ದಿವಸ ಅವರಿಗೆಲ್ಲ ಹೇಳ್ಬಿಡಿ, ಇನ್ನೊಂದು 2 ದಿವಸ ಬಿಟ್ಟು ಹೋಗಿ. ಯಾಕಂದ್ರೆ ಅಷ್ಟೊಂದಿಗೆ ಇದು ಮಾಡೋದು ಬೇಡ. ಮತ್ತು ಇವ್ರು ಹೋಗಿ ಮತ್ತು ಮನೆ ಫ್ಯಾಮಿಲಿದವರಿಗೆಲ್ಲ ಅನ್ನಿಸೋದು ಬೇಡ. ಇವ್ರು ಇಲ್ಲೇ ಇರಲಿ, ಇವ್ರು ಯಾರಿಗೆ ಆಗಿಲ್ಲ. ನೋಡಿ, ಕಿತ್ತೂರು ರಾಣಿ ಚೆನ್ನಮ್ಮ ಹಾಸ್ಟೆಲ್ನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿಯರು ಮೊದಲೇ 5 ಜನ ವಿದ್ಯಾರ್ಥಿನಿಯರಿಗಾಯಿತು. ಆಗಿದ ತಕ್ಷಣ ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಕೋವಿಡ್ ಟೆಸ್ಟ್ ಮಾಡಬೇಕು ಅಂತ ನಾನು ಡಾಕ್ಟರ್ಸು ಮತ್ತು ನಮ್ಮ ಡಾಕ್ಟರ್ ಗೋವಿಂದ್ರವರು ಮತ್ತು ಇವರಿಗೆಲ್ಲ ಸೂಚನೆ ಕೊಟ್ಟೆ ನಾನು. ಆಮ್ಯಾಗೆ 2 ದಿವಸ ನಂತರ ಟೆಸ್ಟ್ ರಿಪೋರ್ಟ್ ಬಂದಾಗ ಮತ್ತೆ ಸುಮಾರು 15 ಜನ ವಿದ್ಯಾರ್ಥಿನಿ ಮತ್ತು ಒಬ್ಬ ಸ್ಟಾಫ್ 16 ಜನರಿಗೆ ಮತ್ತೆ ಪಾಸಿಟಿವ್ ಆಯಿತು. ಪಾಸಿಟಿವ್ ಆದ ತಕ್ಷಣ ನಾನು ಕೂಡ ಬೆಳಗ್ಗೆ ಅಲ್ಲಿ ಭೇಟಿ ಕೊಟ್ಟೆ.
माने दंडाधिकारी इवोर नम पक्षद अध्यक्ष अफ्सर्मी लक्ष्मण बुल्लरवर नावेलू कूड़ा अलग भेटी को अधिकार जोतल हम नोड़ा सुमार 16 जन व्यार्थिनू कूड़ा विचारसी डॉक्टर ट्रीटमेंट बेको अलू कूड़ा व्यवस्था आगुंत डॉक्टर सूचने को इन 15 व्यार्थिनियर नेगेटिव बंद पेरेन्स फोन याकंद्रेल हेण्मार व्यार्थिनियर पेरेन्स फोन नहीं बंद निम्बी कर्क हमी अंत सूचने को सायंकाल बंदी आ व्यार्थी कर्क हमारक 16 व्यार्थिनियर कूड़ा सुमार 3 दिवस 4 दिवस आगे सरकार नियम प्रकार 7 दिवस वे क्वारंटन अंत सरकार राज्य सरकार सल इवत आटली ना नाड़ू इन 2 दिवस और क्वारंटनलीरतकते पौष्टिक आहार सिगुंत ना निन्े कूड़ा नम अधिकारी सूचने को मत नरवा कूड़ा निम्दू फ्रूट्स ड्रई फ्रूट्स आ मकल को व्यवस्थे नानी इवतु बेगने आ मकल गुणमुखर इवत कोविड महामारी रोग इडी राज्य देश विश्वदली भाला मूरने अले भाला अति वेगवा नड़ीता है इवत मध्यम स्ने कहता सर शाले बंद अंत नान वैयक्तिकवा शाले इमीडियेट बंद मकल वो शिक्षण नोड़ा साकु दिन शाले यू प्रारंभ इवेनो प्रारंभ आगे प्रारंभ आगे तक मत के कूगू ना बॉर्डर ऐरियामी शाले बंद आलोति नोड़ी इनू कूड़ा मुदे बरतक दिन भाला हिं आगता हूँ अंदर आवर बे तीर्मानी सरकार इवगंत नड़ीता है नोड़ इन स्वल्प समय को नर वे हंतु बंतर सरकार को वेमण कोविड 19 रूपातर ओमिक्रॉन सांक्रामिक रोग हरडदंते मुंजाग्रता क्रमवागी ईगागले सरकारदिंद हेच्चुवरी नियंत्रण क्रमगळन्नु दिनांक 11/1/2022 रंदु जारीगोळिसिद्दु प्रतिदिन रात्रि 10 रिंद मरुदिन बेळगे 5 गंटेयवरेगे दिनांक 10/1/22 र बेळगे 5 गंटेयवरेगे मत्तु दिनांक 14/1/22 र रात्रि 8 गंटेयिंद दिनांक 17/1/22 र बेळगे 5 गंटेयवरेगे वीकेंड कर्फ्यू बीदर जिलाद्यंत जिला विपत्तु निर्वहणा समिति जिलाधिकारी हागू जिला दंडाधिकारी बीदर अवरु आदेशिसुत्तारे कोविड 19 रूपांतरी ओमिक्रॉन सांक्रामिक सोंकु इतरिगे हरडदंते तडेयलु ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿದವರ ವಿರುದ್ಧ ಬೀದರ್ ಜಿಲ್ಲೆಯಲ್ಲಿ ಇಂದು ದಿನಾಂಕ 15/1/22 ರಂದು ಫೇಸ್ ಮಾಸ್ಕ್ ಹಾಕದ ಸಾರ್ವಜನಿಕರಿಗೆ ಒಟ್ಟು 375 ಪ್ರಕರಣಗಳು ದಾಖಲಾಗಿದ್ದು ಹಾಗೂ ಅನವಶ್ಯಕವಾಗಿ ಸಂಚರಿಸುತ್ತಿದ್ದ 36 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಸಾರ್ವಜನಿಕರು ಮನೆಯಲ್ಲಿ ಇರತಕ್ಕದ್ದು ಅವಶ್ಯಕ ಸಂದರ್ಭದಲ್ಲಿ ಮಾತ್ರ ಮನೆಯಿಂದ ಹೊರಗಡೆ ಬರುವಾಗ ಫೇಸ್ ಮಾಸ್ಕ್ ಹಾಕಿಕೊಂಡು ಬರುವಂತೆ ಆದೇಶವಿರುತ್ತದೆ ಅನವಶ್ಯಕವಾಗಿ ಸಂಚರಿಸುತ್ತಿರುವಾಗ ವಾಹನಗಳನ್ನು ಜಪ್ತಿ ಮಾಡಿ ಕಾನೂನು ಪ್ರಕ್ರಿಯೆ ಜರುಗಿಸಲಾಗುತ್ತಿದೆ ಇನ್ನು ಮುಂದೆ ಸಾರ್ವಜನಿಕರು ಕರ್ಫ್ಯೂ ಆದೇಶವನ್ನು ಉಲ್ಲಂಘಿಸಿದರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ದೇಶದಲ್ಲಿರುವ ಪ್ರತಿಯೊಬ್ಬ ಬಡ ವ್ಯಕ್ತಿಗೂ ಸೂರಿಲ್ಲದೆ ಬದುಕಬಾರದು ಪ್ರತಿಯೊಬ್ಬರಿಗೂ ಮನೆ ನೀಡಬೇಕೆನ್ನುವ ಉದ್ದೇಶದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು 2018 ರಲ್ಲಿ ದೇಶದ ಪ್ರತಿ ಗ್ರಾಮಗಳಲ್ಲಿಯೇ ಸೂರಿಲ್ಲದವರು ವಸತಿ ರಹಿತರಾಗಿರುವ ಕುರಿತು ಮಾಹಿತಿಯೊಂದಿಗೆ ಕೇಂದ್ರ ಸರ್ಕಾರದ ಆವಾಸ್ ಪ್ಲಸ್ ದಸ್ತಾಪ್ಷದಲ್ಲಿ ಸೇರ್ಪಡೆಗೊಳಿಸುವಂತೆ ಕೇಂದ್ರ ಸರ್ಕಾರವು ತಿಳಿಸಿತು ಆದರೆ ಹಿಂದಿನ ಸರ್ಕಾರದಲ್ಲಿ ಆದ ತಾಂತ್ರಿಕ ತೊಡಕಿನಿಂದ ನಮ್ಮ ರಾಜ್ಯದ ಸುಮಾರು 18,78,671 ವಸತಿ ರಹಿತರ ಹಾಗೂ 6,61,535 ನಿವೇಶನ ರಹಿತರ ಮಾಹಿತಿ ಕೇಂದ್ರ ಸರ್ಕಾರದ ಆವಾಸ್ ಪ್ಲಸ್ ದಸ್ತಾಂಶದಲ್ಲಿ ನಮೂದನೆಯಾಗಿರುವುದಿಲ್ಲ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಎಡವಟ್ಟಿನಿಂದ ಆದ ತಪ್ಪಿನಿಂದ ನಮ್ಮ ರಾಜ್ಯದ ಸುಮಾರು 20 ಲಕ್ಷಕ್ಕಿಂತ ಹೆಚ್ಚು ವಸತಿ ಹಾಗೂ ನಿವೇಶನ ರಹಿತರು ತೊಂದರೆಗೆ ಒಳಗಾಗಿದ್ದರು ಈ ಎಲ್ಲ ವಿಷಯಗಳು ಅರಿತ ನಮ್ಮ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಹಾಗೂ ಕೇಂದ್ರ ಸರ್ಕಾರ ರಾಜ್ಯದ ಸುಮಾರು 18,78,671 ವಸತಿ ರಹಿತರ ಹಾಗೂ 6,61,535 ನಿವೇಶನ ರಹಿತರ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಆವಾಸ್ ಪ್ಲಸ್ ದಸ್ತಾಂಶದಲ್ಲಿ ಸೇರ್ಪಡೆಗೊಳಿಸಲು ಅನುಮತಿ ನೀಡಿದ್ದಾರೆ ರಾಜ್ಯದ ಜನತೆಗೆ ಮಕರ ಸಂಕ್ರಾಂತಿಯ ಕೊಡುಗೆ ನೀಡಿದ್ದಾರೆ ಇದರಿಂದ ನಮ್ಮ ಜಿಲ್ಲೆಯ ಒಟ್ಟು 79,232 ವಸತಿ ರಹಿತರಿಗೆ ಹಾಗೂ 4,362 ನಿವೇಶನ ರಹಿತರಿಗೆ ಅನುಕೂಲವಾಗಲಿದೆ ಎಂದು ಕೇಂದ್ರ ರಾಸಾಯನಿಕ ರಸಗೊಬ್ಬರ ಹಾಗೂ ನೂತನ ಮತ್ತು ನವೀಕರಿಸಬಹುದಾದ
ಇಂಧನ ಮೂಲ ರಾಜ್ಯ ಖಾತೆ ಸಚಿವರಾದ ಶ್ರೀ ಭಗವಂತ ಕುಮಾರ್ ಅವರು ತಿಳಿಸಿದ್ದಾರೆ. ಆದ್ದರಿಂದ ರಾಜ್ಯದ ಸಮಸ್ತ ಜನತೆಯ ಪರವಾಗಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೆ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಶ್ರೀ ಗಿರಿರಾಜ್ ಸಿಂಗ್ ರವರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಹಾಗೂ ವಸತಿ ಸಚಿವರಾದ ಶ್ರೀ ಸೋಮಣ್ಣನವರಿಗೆ ಕೇಂದ್ರ ಸಚಿವರು ಧನ್ಯವಾದಗಳು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಾರಾಂತ್ಯ ಕರ್ಫ್ಯೂ, ರಸ್ತೆಗಳಿದ್ದ ಬೈಕ್ ವಾಹನಗಳನ್ನು ತಡೆದು ಪಾಠ ಕಲಿಸಿದ ಪೊಲೀಸರು. ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲು ಸಚಿವರಿಗೆ ವಿದ್ಯಾರ್ಥಿಗಳಿಂದ ಮನವಿ. ಬಸವ ಕಲ್ಯಾಣ, 10.40 ಲಕ್ಷ ಹಣ ಕಳವು, ಇಬ್ಬರು ಆರೋಪಿಗಳ ಬಂಧನ. ಹುಮ್ನಾಬಾದ್ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ 16 ವಿದ್ಯಾರ್ಥಿಗಳಿಗೆ ಸೋಂಕು ಪತ್ತೆ ಹಾಗೂ 375 ಪ್ರಕರಣಗಳು ದಾಖಲು, 36 ವಾಹನಗಳ ಜಪ್ತಿ. ಇದರೊಂದಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.